ಹಲ್ಲೆಲೂಯಾ ಪ್ರೇಸ್ ದ ಲಾರ್ಡ್ ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. 1 ತಿಮೋತಿ 6:12 ಪೌಲನು ತಿಮೋತಿಗೆ 3 ಸಂಗತಿಗಳನ್ನು ಹೇಳ್ತಾ ಇದ್ದಾನೆ. ಮೊದಲನೇದಾಗಿ ಆತನು ಹೇಳ್ತಾ ಇದ್ದಾನೆ, ಕ್ರಿಸ್ತ ನಂಬಿಕೆಯುಳ್ಳವರು ಮಾಡತಕ್ಕ ಶ್ರೇಷ್ಠ ಹೋರಾಟವನ್ನ ಮಾಡು. ಮತ್ತೆ ಎರಡನೇದಾಗಿ ಆತನು ಹೇಳ್ತಾ ಇದ್ದಾನೆ, ನಿತ್ಯ ಜೀವವನ್ನ ಹಿಡಿದುಕೋ. ಮೂರನೇದಾಗಿ ಆತನು ಹೇಳ್ತಾ ಇದ್ದಾನೆ, ಇದಕ್ಕಾಗಿ ದೇವರು ನಿನ್ನನ್ನ ಕರೆದಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ ಆಮೆನ್. ನಮ್ಮ ನಂಬಿಕೆ ಅದು ಸುಗಮವಾದಂತ ನಂಬಿಕೆ ಅಲ್ಲ, ಅದು ಹೋರಾಟದ ನಂಬಿಕೆಯಾಗಿದೆ ಅಂತ ಹೇಳಿ ದೇವರ ವಾಕ್ಯ ನಮಗೆ ಹೇಳುವಂತದಾಗಿದೆ. ನಾನು ಎರಡನೆಯ ವಿಷಯದ ಬಗ್ಗೆ ನಿಮ್ಮ ಸಂಗಡ ನಾನು ಮಾತನಾಡ್ತೇನೆ. ನಿತ್ಯ ಜೀವವನ್ನ ಹಿಡಿದುಕೋ ಅಂತ ಹೇಳಿ ಪೌಲ ತಿಮೋತಿಗೆ ಆತನು ಹೇಳ್ತಾ ಇದ್ದಾನೆ. ದೇವರ ಉದ್ದೇಶ ಅದೇ ಪ್ರೇರೆ, ಲೇ ಹೋಲ್ಡ್ ಆಫ್ ಇಟರ್ನಲ್ ಲೈಫ್ ಎಂಬುದಾಗಿ. ಈ ಇಟರ್ನಲ್ ಲೈಫ್, ನಿತ್ಯ ಜೀವ, ನಾವು ಸತ್ತ ನಂತರ ಪರಲೋಕಕ್ಕೆ ಹೋಗುವಾಗ ಅನುಭವಿಸುವಂತ ಜೀವಿತ ಅಲ್ಲ, ಅದು ತಪ್ಪಾದ ತಿಳುವಳಿಕೆ. ನಿತ್ಯ ಜೀವ ಈ ಲೋಕದಲ್ಲಿ ಈ ಕ್ಷಣದಲ್ಲಿಯೇ ಪ್ರಾರಂಭವಾಗುವಂಥದ್ದಾಗಿದೆ. ಹಲ್ಲೆಲೂಯಾ ಆಮೆನ್. ಯೋಹಾನನ ಸುವಾರ್ತೆ 17:3 ನೀವು ಬರುವುದಾಗಿದ್ರೆ, ದೇವರನ್ನ ಮತ್ತೆ ಏಸುವನ್ನ ಅರಿಯುವಂಥದ್ದೇ ನಿತ್ಯ ಜೀವ ಎಂಬುದಾಗಿ ದೇವರ ವಾಕ್ಯ ನಮಗೆ ಹೇಳ್ತದೆ. ತಿಳಿದುಕೊಳ್ಳುವಂಥದ್ದು, ದಟ್ ಈಸ್ ಇಟರ್ನಲ್ ಲೈಫ್. ನೋವಿಂಗ್ ಗಾಡ್ ಅಂಡ್ ನೋವಿಂಗ್ ಜೀಸಸ್ ಈಸ್ ಇಟರ್ನಲ್ ಲೈಫ್. ಹಲ್ಲೆಲೂಯಾ. ಪೌಲ ಹೇಳ್ತಾ ಇದ್ದಾನೆ ತಿಮೋತಿಗೆ, ಇವತ್ತು ಪವಿತ್ರಾತ್ಮನು ನಮಗೆ ಆತನು ಹೇಳ್ತಾ ಇದ್ದಾನೆ, ನಿತ್ಯ ಜೀವವನ್ನು ಹಿಡಿದುಕೋ, ಅದಕ್ಕಾಗಿ ನೀನು ಕರೆಯಲ್ಪಟ್ಟಿದ್ದಿ ಅಂತ ಹೇಳಿ ದೇವರ ಆತ್ಮನು ನಮಗೆ ಹೇಳುವಂತವನಾಗಿದ್ದಾನೆ. ಯೇಸುವನ್ನ ಅರಿಯಬೇಕು ಪ್ರೇರೆ, ಅದು ಬಹಳ ಮುಖ್ಯವಾದಂತ ಸಂಗತಿಯಾಗಿದೆ. ಅದಕ್ಕಾಗಿ ದೇವರು ನಮ್ಮನ್ನ ಕರೆದಿದ್ದಾನೆ. ಮನುಷ್ಯನ ಆತ್ಮದಲ್ಲಿ ಅದಾಮನ ಅವಿಧೇಯತೆಯ ಮೂಲಕವಾಗಿ ಮರಣ ಹೊಂದಿತ್ತು. ಆ ಮರಣದಲ್ಲಿ ನಾವು ಸಾಯ್ಲಿಕ್ಕಿಲ್ಲ. ಹಲ್ಲೆಲೂಯಾ. ಆ ಮರಣ ನಮ್ಮ ಒಳಗಿನಿಂದ ಹೊರಗೆ ಹೋಗ್ಬೇಕು. ದೇವರು ಕೊಡುವಂತ ಆ ಜೀವ ನಮ್ಮ ಒಳಗೆ ಬರಬೇಕು. ಹಾಗೆ ಆ ಜೀವ ನಮ್ಮ ಒಳಗೆ ಬರಬೇಕಾಗಿದ್ರೆ ಯೇಸುವನ್ನ ಅರಿತುಕೊಳ್ಳಬೇಕು, ದೇವರನ್ನ ತಿಳಿಯಬೇಕು. ನಿಕಟವಾಗಿ, ದೂರದಲ್ಲಿ ಅಲ್ಲ, ನಿಕಟವಾಗಿ ನಾವು ತಿಳಿಯಬೇಕು. ಅದಕ್ಕಾಗಿ ದೇವರು ನಮ್ಮನ್ನ ಕರೆದಿದ್ದಾನೆ. ಸತ್ತ ನಂತರ ಸಿಗುವಂಥದ್ದು ನಿತ್ಯ ಜೀವ ಅಲ್ಲ, ಈಗಲೇ ಆ ಜೀವ ನಮ್ಮ ಒಳಗೆ ಪ್ರಾರಂಭವಾಗಬೇಕು. ಹೇಗೆ? ನಾವು ಆತನನ್ನು ಹತ್ತಿರವಾಗಿ ನಿಕಟವಾಗಿ ಅರ್ಥ ಮಾಡಿಕೊಳ್ಳುವಾಗ. ಹಲ್ಲೆಲೂಯಾ. ನಾವು ಹೇಳ್ಬೋದು, ನಾವು ಆಗಲೇ ನಾವು ಅರ್ಥಕೊಂಡಿದ್ದೇವೆ ದೇವರನ್ನ. ಇಲ್ಲ ಪ್ರೇರೆ, ಅದು ಬಹಳ ಗಾಢವಾದ ಆಳವಾದ ವಿಷಯ. ಫಿಲಿಪ್ಪಿ 3:10 ನನ್ನ ಜೀವಿತದ ಅಂತ್ಯದ ದಿನಗಳಲ್ಲಿ ಜೀವಿಸ್ತಾ ಇರುವ ಹಾಗೆ ಪೌಲನು ತನ್ನ ಆಶೆಯನ್ನ ವ್ಯಕ್ತಪಡಿಸ್ತಾ ಇದ್ದಾನೆ. ನಾನು ಕ್ರಿಸ್ತನನ್ನ ಅರಿಯಬೇಕು. ಆಲೋಚನೆ ಮಾಡಿ ಪ್ರೇರಿ, ಇಷ್ಟು ದೊಡ್ಡ ಸೇವೆಯ ನಂತರ, ಇಷ್ಟೆಲ್ಲ ಹಿಂಸೆಗಳನ್ನ ಅನುಭವಿಸಿದ ನಂತರ ಈಗ ಆತನ ಹೇಳ್ತಾ ಇದ್ದಾನೆ, ನಾನು ಇನ್ನೂ ಕೂಡ ಆತನನ್ನ ಅರಿಯಬೇಕು. ಹಾಗಾದ್ರೆ ನಾವು ಎಷ್ಟು ಆಳವಾಗಿ ಕ್ರಿಸ್ತನನ್ನ ಅರಿಯಬೇಕು, ಆಲೋಚನೆಯನ್ನ ಮಾಡಿಕೊಳ್ಳೋಣ ಪ್ರಿಯರೇ. ಹಲ್ಲೆಲೂಯಾ. ಯೇಸು ನನ್ನನ್ನ ನಮ್ಮನ್ನ ಆತನು ಕರಿತಾ ಇದ್ದಾನೆ. ಮತ್ತಾಯ 19:16-22 ನೀವು ಓದುವುದಾಗಿದ್ರೆ, ಐಶ್ವರ್ಯವಂತನಾದಂಥ ಒಬ್ಬ ಯೌವನಸ್ಥ ನಿತ್ಯ ಜೀವವನ್ನು ಅಪೇಕ್ಷಿಸಿ ಯೇಸುವಿನ ಬಳಿಗೆ ಆತನು ಬಂದ. ಯೇಸು ತನ್ನನ್ನು ಅರ್ಥಕೊಳ್ಳುವುದಕ್ಕೆ ಆತನಿಗೆ ಒಂದು ಕರೆಯನ್ನ ಕೊಟ್ಟ. ಎಲ್ಲವೂ ಬಹಳ ಚಂದವಾಗಿತ್ತು ಆತನ ಜೀವಿತದಲ್ಲಿ. ಬಹುಶಃ ನಮ್ಮ ಜೀವಿತದಲ್ಲಿ ಕೂಡ ಎಲ್ಲ ಬಹಳ ಚಂದಾಗಿರ್ಬೋದು. ಆದ್ರೆ ಯೇಸುವಿಗೆ ಬೇಕಾದದ್ದು ಯಾವುದು ಅಂತ ಹೇಳಿದ್ರೆ, ನಾವು ಆತನ ಬಳಿಗೆ ಬರುವಂಥದ್ದು. ನಿನಗಿರುವಂಥದ್ದೆಲ್ಲವನ್ನ ನೀನು ಮಾರಿ, ಹಲ್ಲೆಲೂಯಾ, ಬಂದು ನನ್ನನ್ನ ಹಿಂಬಾಲಿಸು. ಅವನು ಮೋರೆ ಬಾಡಿದವನಾಗಿ ಹೋದು, ಅಪೇಕ್ಷೆ ಪಟ್ಟ, ನಿತ್ಯ ಜೀವ ಬೇಕು ಅಂತ ಹೇಳಿ ಬಹಳ ಹತ್ತಿರವಾಗಿ ಬಂದ. ನಿತ್ಯ ಜೀವಕ್ಕೆ ಅರಿತುಕೊಳ್ಳುವಂತ ಅವಕಾಶ, ಆಹ್ವಾನ ಕೂಡ ಆತನಿಗೆ ಸಿಕ್ಕಿತು. ಆದ್ರೆ ಅದನ್ನ ಆತನು ತಿರಸ್ಕರಿಸಿದ. ಮತ್ತಾಯ 4:10 ನೀವು ಓದುವುದಾಗಿದ್ರೆ, 16:22 ನೀವು ಓದುವುದಾಗಿದ್ರೆ, ಯೇಸು
ಶಿಷ್ಯರನ್ನ ಕರೀತಾ ಇದ್ದಾನೆ ನಿತ್ಯ ಜೀವವನ್ನ ಹೊಂದುವುದಕ್ಕಾಗಿ. ಹಾಲೆಲೂಯಾ. ಪೇತ್ರನನ್ನ ಆತನು ಕರೀತಾ ಇದ್ದಾನೆ, ಅಂದ್ರೆಯನನ್ನ ಕರೀತಾ ಇದ್ದಾನೆ. ಅವರು ತಮ್ಮ ಡೋಣಿಯನ್ನ ಬಿಟ್ಟು ಬಂದರು. ಮುಂದಕ್ಕೆ ಬರುವಾಗ ಯಾಕೋಬನನ್ನ ಆತನು ಕರೀತಾ ಇದ್ದಾನೆ, ಯೋಹಾನನನ್ನ ಕರೀತಾ ಇದ್ದಾನೆ. ಹಾಲೆಲೂಯಾ, ಪ್ರೇಸ್ ದಿ ಲಾರ್ಡ್. ಅವರು ತಮ್ಮ ಡೋಣಿಯನ್ನ, ತಮ್ಮ ತಂದೆಯನ್ನ ಪಕ್ಕನೆ ಕೂಡಲೇ ಬಿಟ್ಟರು, ಯೇಸುವನ್ನ ಹಿಂಬಾಲಿಸಿದರು ಎಂಬುದಾಗಿ ದೇವರ ವಾಕ್ಯ ನಮಗೆ ಹೇಳ್ತದೆ. ಲೋಕವನ್ನ ನಾವು ಬಿಡಬೇಕಾಗ್ತದೆ. ನಿತ್ಯ ಜೀವವನ್ನ ಹೊಂದಬೇಕಾಗಿದ್ರೆ, ಯೇಸುವನ್ನ ಅರಿಯಬೇಕಾಗಿದ್ರೆ ನಮ್ಮ ಹಿಂದೆ ಲೋಕವನ್ನ ನಾವು ಬಿಡಬೇಕು, ಯೇಸುವನ್ನ ಹಿಡಿದುಕೊಳ್ಳಬೇಕು. ಪವಿತ್ರಾತ್ಮ ನಮಗೆ ಹೇಳ್ತದೆ, ಲೇ ಹೋಲ್ಡ್ ಆಫ್ ಇಟರ್ನಲ್ ಲೈಫ್. ಅದುವೇ ನಮಗೆ ಬೇಕಾದದ್ದು, ನಿತ್ಯವಾದಂತಹ ಮರಣ ಅಲ್ಲ. ದೇವರ ವಾಕ್ಯವನ್ನ ಆಶೀರ್ವದಿಸಲಿ. ಆಮೆನ್.